ಲೋಕಾಯುಕ್ತ ಕಚೇರಿಯಲ್ಲಿ ಲಂಚಾವತಾರ ನಡೆದಿರುವ ಪ್ರಕರಣವನ್ನ ನಿಮ್ಮ ಪವರ್ ಟಿವಿ ಬಯಲಿಗೆ ಎಳೆದಿದೆ. ಪ್ರಕರಣದಲ್ಲಿ ಮಾಜಿ ಲೋಕಾಯುಕ್ತ ನಿವೃತ್ತ ಐಎಎಸ್ ಭ್ರಷ್ಟಾಚಾರವನ್ನ ಎಳೆಎಳೆಯಾಗಿ ಬಿಚ್ಚಿಟ್ಟಿದೆ. 300 ಕೋಟಿ ಲೂಟಿ ಮಾಡಿದ ನಿವೃತ್ತ ಐಎಎಸ್ ಅಧಿಕಾರಿ ಶ್ರೀನಿವಾಸ್ಗೆ ನ್ಯೂಸ್ ಚಾನೆಲ್ ಒಂದರಿಂದಲೂ ಕೂಡ ಬ್ಲ್ಯಾಕ್ ಮೇಲ್ ನಡೆದ ಬಗ್ಗೆ ಸಾಕ್ಷಿ ಸಮೇತ ಪವರ್ ಟಿವಿ ವರದಿ ಮಾಡಿದೆ. 2014 ರಲ್ಲಿ ಸಿದ್ದರಾಮಯ್ಯ ಅಧಿಕಾರಾವಧಿಯಲ್ಲಿ ಮುಖ್ಯಮಂತ್ರಿಗಳ ಕಾರ್ಯದರ್ಶಿಯಾಗಿದ್ದ ಶ್ರೀನಿವಾಸ್ ಕೆಎಸ್ ನೇಮಕಾತಿ ಭೂ ಹಗರಣದಲ್ಲಿ ಸಿಕ್ಕಾಕೊಂಡಿದ್ದರು. ಶ್ರೀನಿವಾಸ್ ವಿರುದ್ಧ ಸಾಮಾಜಿಕ ಕಾರ್ಯಕರ್ತ ದಿನೇಶ್ ಕಲ್ಹಳ್ಳಿ ಲೋಕಾಯುಕ್ತರಿಗೆ ದೂರು ನೀಡಲಾಗಿತ್ತು. ಸಂಕಷ್ಟಕ್ಕೆ ಸಿಲುಕಿದ ಅಧಿಕಾರಿ ಶ್ರೀನಿವಾಸ್ ತಮ್ಮ ಗೆಳೆಯ ಮಂಗಳೂರಿನ ಉದ್ಯಮಿ ರಾಜೇಶ್ ಪ್ರಭುಗೆ ನೆರವು ಕೇಳಿದರು. ಈ ವಿಚಾರವಾಗಿ ರಾಜೇಶ್ ಪ್ರಭು ಅಂದಿನ ಲೋಕಾಯುಕ್ತ ಎಡಿಜಿಪಿ ಸತ್ಯನಾರಾಯಣ ರಾವ್ ಭೇಟಿ ಮಾಡಿ ಪ್ರಕರಣದಲ್ಲಿ ಬಿ ರಿಪೋರ್ಟ್ ಹಾಕಿ ಅಂತ ಕೇಳಿಕೊಂಡಿದ್ದರು. ಅಶೋಕ್ ಹೋಟೆಲ್ನಲ್ಲಿ ಸಂಧಾನ ಮಾತುಕತೆ ನಡೆದು 6.5 ಕೋಟಿಗೆ ಎಡಿಜಿಪಿ ಡೀಲ್ ಆಗಿದ್ರು. ಅಂದಿನ ಲೋಕಾಯುಕ್ತ ಭಾಸ್ಕರ್ ರಾವ್ಗೆ ಪುತ್ರ ಅಶ್ವಿನ್ ರಾವ್ ಮೂಲಕ 5 ಕೋಟಿ ರೂಪಾಯಿ ಲಂಚ ತಲುಪಿತ್ತು. ಅಲ್ಲದೆ ಬ್ಲ್ಯಾಕ್ ಮೇಲ್ ಮಾಡುತ್ತಿದ್ದ ಖಾಸಗಿ ನ್ಯೂಸ್ ಚಾನೆಲ್ ಮುಖ್ಯಸ್ಥ ಚೇತನ್ 5 ಕೋಟಿ ಹಣ ಕೇಳಿ ಕೊನೆಗೆ 3 ಕೋಟಿ ಗರಿಗರಿ ನೋಟನ್ನ ಎಣಿಸಿಕೊಂಡಿದ್ದ ಅಂತ ಉದ್ಯಮಿ ರಾಜೇಶ್ ಪ್ರಭು ಪವರ್ ಟಿವಿಯಲ್ಲಿ ಗಂಭೀರ ಆರೋಪ ಮಾಡಿದ್ರು. ಲಂಚದ ಹಣ ಪಡೆದು ಶ್ರೀನಿವಾಸ್ ವಿರುದ್ಧ ಲೋಕಾಯುಕ್ತ ಅಧಿಕಾರಿಗಳು ಬಿ ರಿಪೋರ್ಟ್ ಹಾಕಿದ್ರು. ಸ್ನೇಹಿತ ಶ್ರೀನಿವಾಸ್ಗಾಗಿ ಇಷ್ಟೆಲ್ಲ ರಿಸ್ಕ್ ತೆಗೆದುಕೊಂಡಿದ್ದ ಉದ್ಯಮಿ ತಮ್ಮ ಕಿಸೆಯಿಂದ 3 ಕೋಟಿ 55 ಲಕ್ಷ ರೂಪಾಯಿ ಖರ್ಚು ಮಾಡಿದ್ರು. ಆದರೆ ಎಲ್ಲ ಮುಗಿದ ಮೇಲೆ ಐಎಎಸ್ ಅಧಿಕಾರಿ ಶ್ರೀನಿವಾಸ್ ಉಲ್ಟಾ ಹೊಡೆದಿದ್ದು ನೀನು ಯಾರೋ ಗೊತ್ತೇ ಇಲ್ಲ ಅಂತ ಹೇಳಿದ್ದಾರೆ. ಇದರಿಂದ ಕಂಗಾಲಾದ ಉದ್ಯಮಿ ಮತ್ತೆ ಲೋಕಾಯುಕ್ತ ಮೆಟ್ಟಿಲೇರಿದ್ದು ನ್ಯಾಯಕ್ಕಾಗಿ ಸಿಬಿಐ ಐಟಿ ಪ್ರಧಾನಿ ಕಚೇರಿಗೂ ಕೂಡ ದೂರನ್ನ ಕೊಟ್ಟಿದ್ದಾರೆ.